ಎಲ್ರಿಗೂ ನಮಸ್ಕಾರ. ಸುಂದರೇಶ್ ಕೆಎಸ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇರಿಸಾವೆ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಥಮ ಬಿಎ ದ್ವಿತೀಯ ಚತುರ್ಮಾಸದ ಐಚ್ಛಿಕ ಕನ್ನಡ ಪಠ್ಯಕ್ರಮದ ಘಟಕ ಮೂರರಲ್ಲಿ ವಿಶಿಷ್ಟ ಪದಗಳ ನಿಷ್ಪತ್ತಿ ಅನ್ನುವಂಥ ವಿಷಯ ಇದೆ. ಅಂದರೆ ಭಾಷಾಶಾಸ್ತ್ರಿ ಹಿನ್ನೆಲೆಯಲ್ಲಿ ಪದಗಳನ್ನು ವಿವೇಚನೆಯನ್ನು ಮಾಡೋದು. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 8 ಪದಗಳಿರ್ತವೆ, ಅವುಗಳಲ್ಲಿ 5 ಉತ್ತರಿಸಬೇಕು. ಒಂದು ಪದದ ವಿವೇಚನೆಗೆ 2 ಅಂಕ. ಅಂತ ಪದಗಳಲ್ಲಿ ಒಂದು ಅಮ್ಮ. ಭಾಷೆಯ ಬೆಳವಣಿಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅರ್ಥ ವ್ಯತ್ಯಾಸ. ಒಂದು ಪದ ಮೂಲ ಅರ್ಥವನ್ನ ಕಳೆದುಕೊಂಡು ಬೇರೆ ಅರ್ಥದಲ್ಲಿ ಬಳಕೆ ಆಗ್ತಾ ಇದ್ರೆ ಅದನ್ನ ಅರ್ಥ ವ್ಯತ್ಯಾಸ ಅಂತ ಕರಿತೀವಿ. ಪ್ರಾರಂಭದಲ್ಲೇ ಒಂದರ್ಥ, ನಂತರದ ದಿನಗಳಲ್ಲೇ ಇನ್ನೊಂದು ಅರ್ಥ. ಅದಕ್ಕೆ ಉದಾಹರಣೆಯಾಗಿ ಅಮ್ಮ ಅನ್ನುವಂತ ಪದ. ಅಮ್ಮ ಎಂಬ ಪದದ ಮೂಲ ಅರ್ಥ ತಂದೆ ಅಥವಾ ಅಪ್ಪ. ಇದಕ್ಕೆ ಆಧಾರವಾಗಿ ಕ್ರಿಸ್ತ ಶಕ 500ರಲ್ಲೇ ನಮಗೆ ಪುರುಷವಾಚಕವಾಗಿ ಅಮ್ಮ ಅನ್ನುವಂತ ಪದ ಬಳಕೆ ಆಗ್ತಾ ಇತ್ತು ಅನ್ನೋದಕ್ಕೆ ದಾಖಲೆಗಳಿದ್ದಾವೆ. ಹಾಗೆ ವಡ್ಡಾರಾಧನೆಯಲ್ಲಿ ಅಮ್ಮ ಅನ್ನುವಂಥ ಪದ ತಂದೆ ಎಂಬ ಅರ್ಥದಲ್ಲಿ ಬಳಕೆ ಆಗಿದೆ. ಪಂಪ ಭಾರತದಲ್ಲಿ ಅಮ್ಮ ಅನ್ನುವಂಥ ಪದ ತಂದೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗಿದೆ. ವಡ್ಡಾರಾಧನೆಯಲ್ಲಿ ಒಂದು ಉಪಕತೆ, ಸುಮತಿಯ ಕತೆ. ಆ ಸುಮತಿ ಬಂದು ತನ್ನ ತಂದೆಯ ಬಳಿ ಕೇಳ್ತಾಳೆ, ಸುಮತಿ ಎಂಬೋಳ್ ಇಂತೇಕೆ ಭಿನ್ನನಾಗಿ ಚಿಂತಿಸುತ್ತಿದ್ದೇ ಅಮ್ಮ ಎಂದು ತಂದೆಯಂ ಬೆಸಗೊಂಡೋಡೆ. ಇಲ್ಲಿ ಬಳಕೆಯಾಗಿರ್ತಕ್ಕಂಥ ಚಿಂತಿಸುತ್ತಿದ್ದೈ ಅಮ್ಮ ಅಂದ್ರೆ ತಂದೆಯನ್ನ ಕೇಳ್ತಾ ಇರೋದು, ಅದು ಪುರುಷವಾಚಕವಾಗಿ. ಹಾಗಾದ್ರೆ ಪುರುಷವಾಚಕವಾಗಿ ಬಳಕೆ ಆಗ್ತಿದ್ದಂಥ ಅಮ್ಮ ಪದ ಸ್ತ್ರೀವಾಚಕವಾಗಿ ಯಾವ ಹಂತದಲ್ಲಿ ಬಳಕೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು? ಅದು ನಡುಗನ್ನಡ ಕಾಲದಲ್ಲಿ. ಅದಕ್ಕೆ ನಮಗೆ ದಾಖಲೆಯಾಗಿ ಬಸವ ಪುರಾಣದಲ್ಲಿ ಅಮ್ಮ ಎಂಬ ಪದ ತಾಯಿ ಎಂಬ ಅರ್ಥದಲ್ಲಿ ಬಳಕೆ ಆಗಿದೆ. ಪ್ರಸ್ತುತ ಹೊಸಗನ್ನಡದಲ್ಲಿ ಅಮ್ಮ ಎಂಬ ಪದ ತಾಯಿ ಎಂಬ ಅರ್ಥದಲ್ಲೇ ಸರ್ವವ್ಯಾಪ್ತಿಯಾಗಿ ಅದು ಬಳಕೆ ಆಗ್ತಾ ಇದೆ. ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದ್ರೆ ಮಾತ್ರ ನಮಗೆ ತಿಳಿಯುತ್ತೆ ಅದಕ್ಕೆ ತಂದೆ ಅನ್ನುವಂತ ಒಂದು ಅರ್ಥ ಇತ್ತು ಅಂತ. ಈ ರೀತಿ ಪದಗಳು ಭಾಷೆನಲ್ಲಿ, ಕನ್ನಡ ಭಾಷೆನಲ್ಲಿ ಸಾಕಷ್ಟು ಇದ್ದಾವೆ. ಅವುಗಳನ್ನು ನಾವು ಅರ್ಥ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಕರಿತೀವಿ. ಎಲ್ರಿಗೂ ಧನ್ಯವಾದಗಳು.